ಇವತ್ತು ಸಂವಿಧಾನ ಅಂಗೀಕಾರವಾದಂತಹ ದಿನ. 1949 ನವೆಂಬರ್ 26ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಅದರ ಅಧ್ಯಕ್ಷರಾಗಿದ್ದರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಧ್ಯಕ್ಷರಾಗಿದ್ದರು. ಅವರಿಗೆ ಸಂವಿಧಾನವನ್ನ ಅರ್ಪಿಸಿದ ಮೇಲೆ ಅವರು ಸ್ವೀಕಾರ ಮಾಡ್ತಾರೆ, ಅದು ಅಂಗೀಕಾರ ಆಗ್ತದೆ. ಆ ದಿನವನ್ನ ಇವತ್ತು ಸಂವಿಧಾನ ದಿನವನ್ನಾಗಿ ಇಡೀ ದೇಶದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಸರ್ಕಾರ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಳ್ಳತಕ್ಕಂಥ ಮತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಾಜೇಂದ್ರ ಪ್ರಸಾದ್ ಮತ್ತು ಇತರ ಎಲ್ಲ ಸದಸ್ಯರುಗಳನ್ನು ಕೂಡ ಸ್ಮರಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರು ಈ ಸಂವಿಧಾನವನ್ನ ಇವತ್ತು ಭಾರತ ಸಂವಿಧಾನವನ್ನ ರಚಿಸಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದನ್ನು ಇಟ್ಟು ಅದನ್ನು ಚರ್ಚೆ ಮಾಡಿ ಆಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂಗೀಕಾರ ಮಾಡಿದೆ. ಅದು 26 ನವೆಂಬರ್ 1949. ಆ ದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಿಕಾಸ್ ಸಂವಿಧಾನ, ಈ ದೇಶದ ಸಂವಿಧಾನ ಇದೆಯಲ್ಲ, ಅತ್ಯಂತ ಶ್ರೇಷ್ಠ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಎಚ್ಚರಿಕೆ ಮಾತುಗಳನ್ನು ಹೇಳಿದ್ರು. ಏನಪ್ಪ ಅಂತಂದ್ರೆ, ಸಂವಿಧಾನ ಎಷ್ಟೇ ಶ್ರೇಷ್ಠ ಇದ್ರೂ ಕೂಡ ಕೆಟ್ಟವರ ಕೈನಲ್ಲಿದ್ದರೆ ಅದರ ಶ್ರೇಷ್ಠತೆ ಯಾರೇ ಆಗಲ್ಲ. ಅದು ಒಳ್ಳೆಯವ್ರ ಕೈಲಿದ್ದರೆ, ಸಂವಿಧಾನ ಪರವಾಗಿರ್ತಕ್ಕಂಥವ್ರ ಕೈನಲ್ಲಿದ್ದರೆ ಸಂವಿಧಾನದ ದೇವದೇಶಗಳು ಜಾರಿಯಾಗ್ತವೆ, ಆ ಶ್ರೇಷ್ಠತೆ ಉಳಿತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಸೊ ಅಂತ ಒಂದು ಸಂವಿಧಾನ ಭಾರತ ದೇಶಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಎಲ್ಲರಿಗೂ ರಕ್ಷಣೆ, ಎಲ್ಲರಿಗೂ ಹಕ್ಕುಗಳ ರಕ್ಷಣೆ ಮತ್ತೆ ಮಾನವೀಯತೆ ಇದನ್ನ ಎತ್ತಿಡಿತಕ್ಕಂಥದ್ದು. ಸಮಾಜದಲ್ಲಿ ಏನು ಕುವೆಂಪು ಅವರು ಹೇಳಿದಾರಲ್ಲ, ಎಂಥ ಸಂಸ್ಥೆ ಎಂಥ ತೋಟ ಅದು, ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣುಗಳ ಸೆಳೆಯುವ ನೋಟ, ಆ ಥರದ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್ ಅವರೆಲ್ಲರೂ ಕೂಡ ಕನಸು ಕಂಡಿದ್ದಾರೆ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಸರ್ಕಾರ ಸಂವಿಧಾನದ ರೀತಿ ನಡ್ಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ, ಅದರಲ್ಲಿ ಸಂವಿಧಾನದ ಸಾರ ಇದೆ. ಆ ಸಾರನ ಮಕ್ಕಳಿಗೂ ಕೂಡ ಇವತ್ತು ಬೋಧಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಒಮ್ಮೆ ಬೋಧನೆ ಮಾಡಿದ್ದೀವಿ, ಈಗಲೂ ಬೋಧನೆ ಮಾಡ್ತೀವಿ ಶಾಲಾ ಮಕ್ಕಳಿಗೆ. ಎಲ್ರಿಗೂ ಕೂಡ ಶಾಲೆಯಲ್ಲಿ ರಾಜ್ಯ ಸರ್ಕಾರ ಕಡ್ಡಾಯ ಮಾಡಿದೆ, ಅದನ್ನು ಕಡ್ಡಾಯ ಮಾಡಿದೀವಿ ರಾಜ್ಯ ಸರ್ಕಾರ. ಯಾಕಂತಂದ್ರೆ ಸಂವಿಧಾನದ ದೇವೋದ್ದೇಶಗಳು ಅರ್ಥ ಆಗಬೇಕು, ಪೀಠಿಗೆ ಅರ್ಥ ಆಗಬೇಕು. ಅವರು ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯದಲ್ಲಿ ಸಂವಿಧಾನದ ರೀತಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನವನ್ನು, ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ. ಸೊ ಇವತ್ತು ಸಂವಿಧಾನದ ದಿನ ಇಡೀ ದೇಶದಲ್ಲಿ ಆಚರಣೆ ಮಾಡುತ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.